ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ, ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚೆನ್ನಕೇಶವ ದೇವಸ್ಥಾನ ಅಂತಿದೆ, ಇಡೀ ದೇವಸ್ಥಾನ ತೊಳೆದ್ರಂತೆ, ಕುರುಬ್ರು ಸ್ವಾಮಿ ಒಳಗೆ ಬಂದ್ರು ಅಂತ ತೊಳೆದ್ರದ್ದು. ದೇವಾಲಯಗಳಿಗೂ ಸ್ವಚ್ಛ ಆಗಿಬಿಡ್ತವೆ ಅಂತೇಳಿ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ಗರ್ಭಗುಡಿ, ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮಾತ್ರ ಯಾರು ಒಳಗೆ ಬಿಡಲಿಲ್ಲ ಅವರು. ವೈಕುಂಠ ಏಕಾದಶಿ ದಿವಸ ಅವರು ನರಕನ ತೋರಿಸ್ಬಿಟ್ರು ಅವರು ಪೂಜೆ. ನಾವು ದೇವ್ರ ದರ್ಶನಕ್ಕೆ ಹೋಗಿದ್ದು, ಯಾಕೆ ಹೋಗ್ಬೇಕು ಹೇಳಿ, ನಮ್ಮನ್ನು ಅಲ್ಲಿ ನಿಲ್ಲಿಸಿ, ನೀನು ಕುರುಬ್ರನು, ನೀವು ಉಪ್ಪಾರನು. ನಾವು ಜಾತಿ ಸಮಾವೇಶ ಮಾಡಿದ್ರೆ ಮಾಧ್ಯಮದವರು ಬರೀತಾರೆ ಜಾತಿ ಸಮಾವೇಶ ಮಾಡಿದ್ರು ಅಂತೇಳಿ, ಅದೇ ಮುಂದುವರೆದು ಜಾತಿ ಸಮಾವೇಶ ಮಾಡಿದ್ರೆ ಅದು ಧರ್ಮಸಭೆ ಅಂತ ಬರೀತವೆ. ಇದು ಹೇಳುವಂತ ಮಠಗಳು ಮಠಾಧಿಪತಿಗಳೇ ಜಾತಿ ಮಾಡೋದಾದ್ರೆ ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ನಮ್ಮವರೇ ಅಧಿಕಾರಿಗಳು ಇರಬೇಕು ಅಂತೇಳಿ, ನಾವೇ ಎಲ್ಲದರಲ್ಲೂ ಇರಬೇಕು ಅಂತೇಳಿ, ನೀವೇ ಎಲ್ಲ ಕಡೆ ಇದ್ಬಿಟ್ರೆ ಬೇರೆ ಬೇರೆ ಸಮುದಾಯಗಳನ್ನ ನೋಡೋದು ಹೇಗೆ ಆಗಿದ್ರೆ? ಇದು ಪ್ರಜಾಪ್ರಭುತ್ವ ಅನ್ಸ್ಕೊಳ್ಳೋದಿಲ್ಲ. ಅದಕ್ಕೇ ಬಹುಶಃ ಬಾಬಾ ಸಾಹೇಬರು ಬರದೇ ಹೋಗಿದ್ರೆ, ಸಂವಿಧಾನ ಕೊಡದೇ ಹೋಗಿದ್ರೆ, ಬಸವಣ್ಣವರು ಬರದೇ ಹೋಗಿದ್ರೆ ಬಹುಶಃ ಎಲ್ಲ ಶೋಷಿತ ಸಮುದಾಯಗಳು ಇನ್ನೂ ಕತ್ತಲಿರ್ತಾ ಇದ್ರು. ಮಠದ ಮಠಾಧೀಶರು ಕೂಡ ಪರಿವರ್ತನೆ ಆಗಬೇಕು. ಇವರು ಪರಿವರ್ತನೆ ಆಗದೆ ಹೊರತು ಸಮುದಾಯನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯದ ಅಸಾಧ್ಯದ ಮಾತು ಅನ್ನೋದನ್ನಷ್ಟೇ. ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ, ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚೆನ್ನಕೇಶವ ದೇವಸ್ಥಾನ ಅಂತಿದೆ, ನನಗೆ ಗೊತ್ತಿಲ್ಲ ಅದು ಮುಜರಾಯ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿ ನನಗೆ ಇದು ಮುಜರಾಯ ದೇವಸ್ಥಾನ. ಅವತ್ತು ನಾನಿಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡಿಬಿಟ್ಟಿದ್ವಿ, ಐ ಇದು ಮುಜರಾಯ ದೇವಸ್ಥಾನ ಕಣೆ, ಸುಮ್ಮ ಒಳಗೆ ಬಿಡಯ ಅಂತೇಳಿ ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ, ಕುರುಬ್ರು ಸ್ವಾಮಿ ಒಳಗೆ ಬಂದರು ಅಂತ ತೊಳೆದಿದ್ದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯಿತು, ಬಿಡತ್ಲ ಹೋಗಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು, ಸುಮಾರು ದೇವಸ್ಥಾನ ಸ್ವಚ್ಛ ಆಯ್ತಲ್ಲ. ಹಿಂಗೆ ನಾವತ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ್ರತ್ಲಗೆ ದೇವಸ್ಥಾನ ದೇವಾಲಯಗಳಿಗೂ ಸ್ವಚ್ಛ ಆಗಿಬಿಡ್ತವೆ ಅಂತೇಳಿ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ಮೊನ್ನೆ ನಡೆದ ಘಟನೆ, ನಾನು ನಮ್ಮ ಶಾಂತಿ ಸ್ವಾಮೀಜಿ ಹೋಗಿದ್ವಿ ಗರ್ಭಗುಡಿ, ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮಾತ್ರ ಯಾರು ಒಳಗೆ ಬಿಡಲಿಲ್ಲ ಅವರು. ವೈಕುಂಠ ಏಕಾದಶಿ ದಿವಸ ಅವತ್ತು ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ನಾವು ದೇವ್ರ ದರ್ಶನಕ್ಕೆ ಹೋಗಿದ್ದು, ನಾವು ಹೋಗಿದ್ದು ದೇವರ ದರ್ಶನಕ್ಕೆ, ಅಲ್ಲಿ ವೈಕುಂಠ ಏಕಾದಶಿ ದೇವ್ರ ದರ್ಶನಕ್ಕೆ ಹೋದ್ವಿ. ನೋಡಿ ಎಷ್ಟು ಇದನ್ನು ಮಾಡಿದ್ರು ಅಂತೇಳಿದ್ರೆ, ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು ಅಂದ್ರೆ, ಹಾ ಜಾತಿ ಹೆಣ್ಮಕ್ಳು ಅವ್ರು ಅಲ್ಲ ಸಭಿಕರಿಗೆ ಗೊತ್ತಾಗುತ್ತೆ, ಪೂಜಾರಿ ಹೆಣ್ಮಕ್ಳಲ್ಲಿ ಒಳಗೋಗ್ಬಿಟ್ವು ಸ್ವಾಮಿಗಳು. ನಾವು ಒಂದೊಂದು ಮಠದ ಸ್ವಾಮಿಗಳು, ನಮಗೆ ಎಂಟ್ರಿ ಇಲ್ಲ, ಒಳಗಡೆ ಪ್ರವೇಶನೇ ಇಲ್ಲ. ನಾವು ಹೆಣ್ಣು ಮಕ್ಕಳೆಲ್ಲ ಹೋಗ್ತವೆ, ಅವ್ರಿಗಿಂತ ನಾವೇನು? ನಾವು ಒಂದು ಮಠದ ಸ್ವಾಮಿಗಳು, ನಾವ್ಯಾಕೆ, ನಮಗೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ ಅದನ್ನು ಯೋಚನೆ ಮಾಡಿದ್ವಿ. ಮುಂದಿನ ವರ್ಷದಿಂದ ಚೆನ್ನಕೇಶ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ. ಯಾಕೆ ಹೋಗ್ಬೇಕು ಹೇಳಿ, ನಮ್ಮನ್ನು ಅಲ್ಲಿ ನಿಲ್ಲಿಸಿ, ನೀನು ಕುರುಬ್ರನು, ನೀವು ಉಪ್ಪಾರನು. ಜಾತಿಯನ್ನು ನೋಡಿ, ಅದಕ್ಕೆ ಕನಕದಾಸರು ಹೇಳಿದ್ದು, ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ, ಆ ಜಲದ ಕುಲದ ನೆಲೆಯೇನೇನಾದರೂ ಬಲ್ಲಿರ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ, ಆತ ನೊಲಿದ ಮೇಲೆ ಯಾತರ ಕುಲವಯ್ಯ ಅಂತ ಪ್ರಶ್ನೆ ಮಾಡಿದ್ದು. ಸ್ವಾಮಿಗಳು ಒಂದು ಒಳ್ಳೆ ವಿಚಾರ ಪ್ರಸ್ತಾಪ ಮಾಡಿದರು, ಯಾವ ಹಿಂದುಳಿದ ಮಠಗಳು ಕೂಡ ಪ್ರತಿಷ್ಠಾಪನೆ ಆಗ್ತಾ ಇರಲಿಲ್ಲ. ಯಾಕೆ ಪ್ರತಿಷ್ಠಾಪನೆ ಆದವು? ನೀವು ಕೇಳ್ಬೋದು, ಸ್ವಾಮಿಗಳೇ ನೀವು ಕನಕ ಪೀಠ ಮಾಡಿಕೊಂಡು ನೀವೇನು ಜಾತಿ ಮಾಡ್ತಿಲ್ವೇ, ಅಥವಾ ಇನ್ನೊಂದು ಮಾದಾ ರಚನೆಯ ಪೀಠ ಮಾಡಿಕೊಂಡು ನೀವು ಜಾತಿ ಮಾಡ್ತಾ ಇಲ್ವೇ ಅಂತೇಳಿ. ಯಾಕೆ ಈ ಹಿಂದುಳಿದ ಜಾತಿಗಳು ಯಾಕೆ ಉಟ್ಕೊಂಡು ಅಂತ ಹೇಳಿದ್ರೆ, ಈ ಹಿಂದುಳಿದ ಸಮುದಾಯಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಸಿಕ್ಕಲಿಲ್ಲ, ಶಿಕ್ಷಣ ಸಿಕ್ಕಲಿಲ್ಲ, ರಾಜಕೀಯ ಸಂಘಟನೆ ಸಿಕ್ಕಲಿಲ್ಲ, ಅಧಿಕಾರ ಸಿಕ್ಕಲಿಲ್ಲ. ನಮ್ಮನ್ನೆಲ್ಲ ಬಳಸ್ಕೊಂಡ್ರು, ಅವರು ಬೆಳೆದ್ರು, ನಾವು ಬೆಳೆಯೋದು ಬೇಡವೇ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ಹಿಂದುಳಿದ ಮಠಗಳು ಪ್ರಾರಂಭ ಆದದ್ದು. ನಾವು ಜಾತಿ ಸಮಾವೇಶ ಮಾಡಿದ್ರೆ ಮಾಧ್ಯಮದವರು ಬರೀತಾರೆ ಜಾತಿ ಸಮಾವೇಶ ಮಾಡಿದ್ರು ಅಂತೇಳಿ, ಅದೇ ಮುಂದುವರೆದು ಜಾತಿ ಸಮಾವೇಶ ಮಾಡಿದ್ರೆ ಅದು ಧರ್ಮಸಭೆ ಅಂತ ಬರೀತವೆ. ಏನ್ರಿ ಇದು, ಎಷ್ಟು ಇದ್ರಲ್ಲಿ ಏನಿದೆ ಹೇಳಿ? ಕುರುಬರು ಒಂದು ಕಡೆ ಸೇರ್ಕೊಂಡ್ರು, ಏಯ್ ಕುರುಬರು ಎಲ್ಲ ಸೇರ್ಕೊಂಡ್ಬಿಟ್ರು, ಯಾಕೆ ಸೇರ್ಕೊಬಾರ್ದು ನಾವು? ಅರೆ ಕುರುಬರು, ಮಾದಿಗರು, ಛಲವಾದಿಗಳು, ಭಗೀರಥರು, ಲಂಬಾಣಿಗಳು, ಅವರವರು ಸೇರಿಕೊಂಡು ಸಂಘಟನೆ ಮಾಡಿಕೊಂಡು ನಾವು ಕೂಡ
ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ಹಂಬಲವನ್ನು ತೋರಿಸುವಂಥ ಸಮುದಾಯಗಳಿಗೆ ಜನ ಏನು ಹೇಳ್ತಾರೆ, ಅವರೆಲ್ಲ ಜಾತಿ ಮಾಡ್ತಾರೆ, ಇವರು ಜಾತಿ ಸಮಾವೇಶ ಮಾಡಿದರೆ ಅದು ಧರ್ಮಸಭೆ, ನಾವು ಅದು ಜನಜಾಗೃತಿ, ಮತ್ತು ಇದು ಅದು ಟೈಟ್ಲು ಬೇರೆ ಬೇರೆ ಅವಕ್ಕೆ, ಮತ್ತು ಮಾಡೋದಲ್ಲ ಜಾತಿ. ಈ ರೀತಿಯ ಆತಂಕದ ಸಂದರ್ಭದೊಳಗೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಹಾಗೆ ಅಂತೇಳಿ. ಆ ಕಾರಣಕ್ಕೆ ಇವತ್ತು ಎಲ್ಲ ಜಾತಿ ಸಮಾವೇಶಗಳು ಆಗಬೇಕು. ಯಾರೊಬ್ಬರು ಒಬ್ಬರು ನಾಯಕರೊಬ್ಬರು ಮಾತಾಡ್ತಿದ್ರು, ಹೇ ಎಲ್ಲ ಅಧಿಕಾರ ನಮ್ಮವರೇ ಇರ್ಬೇಕಪ್ಪ, ನಮ್ಮವರೇ ಅಧಿಕಾರದಲ್ಲಿ ಇರಬೇಕು, ಎಲ್ಲ ಅಧಿಕಾರಗಳು ನಮ್ಮವರೇ ಇರಬೇಕು, ಬೇರೆ ಅಧಿಕಾರಗಳು ಏನಾಗಬೇಕು, ಅರೆ ಎಲ್ಲಿದೆ? ಮತ್ತು ನಾವೆಲ್ಲ ಅವ್ರಿಗೆ ಓಟ್ ಹಾಕೋರೆ, ಕುರುಬರು ಓಟ್ ಹಾಕ್ತಾರೆ, ಮುಸಲ್ಮಾನರು ಓಟ್ ಹಾಕ್ತಾರೆ, ಉಪ್ಪಾರರು ಓಟ್ ಹಾಕ್ತಾರೆ, ಚಲವಾದಿ ಓಟ್ ಹಾಕ್ತಾರೆ, ಎಲ್ಲ ಓಟ್ ತಗೊಳೋದು, ಏ ನಮ್ಮವರೇ ಅಧಿಕಾರದಲ್ಲಿ ಇರಬೇಕು ಅಂತ ಹೇಳೋದು, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಎಲ್ಲರನ್ನೂ ಪ್ರೀತಿಸಬೇಕು, ಎಲ್ಲರನ್ನೂ ಗೌರವಿಸಬೇಕು. 6.5 ಕೋಟಿ ಜನ ಈ ರಾಜ್ಯದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ರೀತಿಯ ಹಕ್ಕುಗಳನ್ನ ಪಡ್ಕೊಳ್ಬೇಕು ಹಾಗೆ ಅಂತೇಳಿ, ಎಲ್ಲ ರೀತಿಯ ಸಮಾನತೆಗಳನ್ನು ಪಡ್ಕೊಳ್ಬೇಕು ಹಾಗೆ ಅಂತೇಳಿ. ಇದನ್ನ ಹೇಳೋರು ಯಾರು? ಇದನ್ನ ಹೇಳುವಂಥ ಮಠಗಳು ಮಠಾಧಿಪತಿಗಳೇ ಜಾತಿ ಮಾಡೋದಾದರೆ, ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ನಮ್ಮವರೇ ಅಧಿಕಾರಿಗಳು ಇರಬೇಕು ಅಂತೇಳಿ, ನಾವೇ ಎಲ್ಲದರಲ್ಲೂ ಇರಬೇಕು ಅಂತೇಳಿ, ನೀವೇ ಎಲ್ಲ ಕಡೆ ಇದ್ಬಿಟ್ರೆ ಬೇರೆ ಬೇರೆ ಸಮುದಾಯಗಳನ್ನ ನೋಡೋದು ಹೇಗೆ ಹಾಗಾದರೆ? ಇದು ಪ್ರಜಾಪ್ರಭುತ್ವ ಅನಿಸ್ಕೊಳ್ಳೋದಿಲ್ಲ. ಅದಕ್ಕೇ ಬಹುಶಃ ಬಾಬಾ ಸಾಹೇಬರು ಬರದೇ ಹೋಗಿದ್ರೆ, ಸಂವಿಧಾನ ಕೊಡದೆ ಹೋಗಿದ್ರೆ, ಬಸವಣ್ಣವರು ಬರದೇ ಹೋಗಿದ್ರೆ, ಬಹುಶಃ ಎಲ್ಲ ಶೋಷಿತ ಸಮುದಾಯಗಳು ಇನ್ನೂ ಕತ್ತಲಿರ್ತಾ ಇದ್ರು. ಈ ಎಲ್ಲ ಶೋಷಿತ ಸಮುದಾಯಗಳಿಗೆ ಬೆಳಕನ್ನು ನೀಡಿದಂಥವರು ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಮಠಗಳು ಬದಲಾವಣೆ ಆಗಬೇಕು, ಮಠದ ಮಠಾಧೀಶರು ಕೂಡ ಪರಿವರ್ತನೆ ಆಗಬೇಕು. ಇವರು ಪರಿವರ್ತನೆ ಆಗದೆ ಹೊರತು ಸಮುದಾಯನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯದ ಅಸಾಧ್ಯದ ಮಾತು ಅನ್ನೋದನ್ನಷ್ಟೇ